ಅಲ್ಲೂ ಕೆಲಸ ಮಾಡಿದೀರಾ ಓಟಮ್ ಅನ್ನುವಂತ ಒಂದು ಸಿನಿಮಾ ಕೂಡ ಓಟಮ್ ಅಂತ ಒಂದೇ ಸೊ ಟೂ ತೌಸಂಡ್ ಟ್ವೆಂಟಿ ಏನಾದ್ರು ಅಂತ ಅನುಭವಗಳು ಅಲ್ಲಿ ಆಗಿತ್ತು ಯಾಕಂದ್ರೆ ಅಲ್ಲಿ ಮಾತುಗಳು ಇರ್ತಾರೆ ಒಂದಿಷ್ಟು ಆರ್ಟಿಸ್ಟ್ಗಳನ್ನ ನೀವು ನೋಡಿರ್ತೀರಾ ಮುಕ್ತವಾಗಿ ಮಾತಾಡಿರ್ತಾರೆ ಸೊ ಅಲ್ಲಿ ಒಂದಿಷ್ಟು ಹೇಮಾ ಕಮಿಟಿ ಮೂಲಕ ಪ್ರೊಸೀಜರ್ಗಳು ನಡೀತಾ ಇದೆ ಬಟ್ ನಿಮ್ಗೆ ಏನಾದ್ರು ಹೇಳಿರುವಂತದ್ದು ಈ ಮುಂಚೆ ನಾನು ಒಂದು ಮಲಯಾಳಂ ಸಿನಿಮಾ ಮಾಡ್ಬೇಕಾಗಿತ್ತು ಯಾವಾಗಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಆರಲ್ಲಿ ಆಗ ನಾನು ಬಾಂಬೆಲಿ ಬಾಂಬೆಲ್ಲಿದ್ದಾಯಿತ ಆಗ ನಾವು ಹೋದ್ವಿ ಒಬ್ಬರು ಕನ್ನಡದವರೇ ನನ್ನ ಸ್ನೇಹಿತರು ಹೇಳಿದ್ರು ಬಾ ಇಲ್ಲಿ ನಂದಿನಿ ನೀನು ಬಾ ಇಲ್ಲಿದೆ ರೋಲ್ ಅಂತ ಆ್ಯಂಡ್ ಈಸ್ ಅ ವೆರಿ ಗುಡ್ ಡಿರಾಕ್ಟರ್ ತುಂಬ ಹೆಸರು ಅಂತ ನಿರ್ದೇಶಕರು ಹಾಗಾಗಿ ಹೋದ್ವಿ ನಾನು ಮತ್ತು ನನ್ನ ಬೇಕಪ್ ಹುಡುಗ ಹೋದೆ ಇಬ್ಬರು ಅವನೇ ಯಾವಾಗಲೂ ನನ್ನ ಜೊತಲ್ಲಿದ್ದದು ನರಸಿಂಹ ಅಂತ ನಾವಿಬ್ಬರು ಹೋದ್ವಿ ಬಾಂಬೆಯಿಂದ ಸೀದಾ ಕೇಳೋಕ್ಕೆ ಹೋದ್ವಿ ನಾವು ಹೋದರೆ ಮೊದ್ಲಿಗಲ್ಲಿ ನಮಗೆ ರಸ್ತೆಗಿಸ್ತೇ ಗೊತ್ತಾಗಲ್ಲ ಭಾಷೆ ಬೇರೆ ಬರಲ್ಲ ನಂಗೆ ತಮಿಳ್ ಬರುತ್ತೆ ಮಲಯಾಳಂ ಸರಿಯಾಗಿ ಬರಲ್ಲ ಅರ್ಥನೂ ಆಗ್ತಾ ಇರಲಿಲ್ಲ ಅಲ್ಲಿ ಹೋದ್ವಿ ಮೊದಲನೇ ದಿನ ಫೋಟೋ ಶೂಟೆಲ್ಲ ಆಯಿತು ನನಗೆ ಕಾಸ್ಟ್ಯೂಮ್ ಎಲ್ಲ ತೊಗೊಂಡು ಬರಕ್ಕೆ ಹೇಳಿದ್ದು ತೊಗೊಂಡು ಹೋಗಿದ್ದೆ ಬಾಂಬೆ ಕರೆ ಬಿಕಾಸ್ ಯು ಗೆಟ್ ಬೆಸ್ಟ್ ಅದು ಕ್ಲೋದಿಂಗ್ ದೇರ್ ಬಾಂಬೆಲಿ ತೊಗೊಂಡು ಹೋದೆ ಆಮೇಲೆ ಅಲ್ಲಿ ನೋಡಿದ್ರೆ ಸಂಜೆ ಅನ್ನುವಾಗ ಅವ್ರದೆಲ್ಲ ಪ್ಯಾಕಪ್ ಆದಮೇಲೆ ಶೂಟಿಂಗ್ ಪ್ಯಾಕಪ್ ಆದಮೇಲೆ ಒಬ್ರು ನಿರ್ಮಾಪಕರು ಬಂದರು ನಮ್ಮ ರೂಮಿಗೆ ನಾನು ನರಸಿಂಹ ಕೂತ್ಕೊಂಡಿದ್ದು ಆಮೇಲೆ ಅವರು ಅವ್ರು ಹೇಳಿದ್ರು ಇವನು ಹೊರಗೆ ಹೋಗಲಿ ಅಂತ ಹೇಳಿದ್ವಿ ಆಯಿತು ಆಮೇಲೆ ತೆನ್ಹಿ ಈವೆಂಟು ಬಾಗಿಲು ಮುಚ್ಚೋಕ್ಕೋಗ ನಾ ಹೇಳ್ದೆ ಮುಚ್ಚಬೇಡಿ ಬಾಗಿಲು ಏನು ಮಾತಾಡಿದ್ಯೋ ಮಾತಾಡಿ ಅಂತ ಹೇಳ್ದೆ ಆಮೇಲೆ ಹೇಳಿದ್ರು ಇಲ್ಲ ಇಲ್ಲ ಭಾಗ್ನ ನಾವು ನಿಮ್ಮನ್ನು ತೊಗೊಳ್ತಾ ಇಲ್ಲ ಆ ಸಿನಿಮಾದಲ್ಲಿ ಅಂತ ಹೌದಾ ಯಾಕೆ ಕಾರಣ ಎಂತ ಹೇಳಿ ಅಂತ ಹೇಳ್ದೆ ಇಲ್ಲ ನೀವು ಬೇರೆ ರೀತಿಯಾದಂಥ ಸಿನಿಮಾಗಳಲ್ಲಿ ನೀವು ನಡೆಸಿದ್ದೀರಾ ಅಂದರೆ ಅಶ್ಲೀಲವಾದ ಸಿನಿಮಾಗಳಲ್ಲಿ ನೀವು ನಟಿಸಿದೀರಾ ಅಂತ ಹೌದಾ ನಾನು ಅಶ್ಲೀಲವಾದ ಸಿನಿಮಾಗಳನ್ನ ನಡೆಸಿದ್ದಕ್ಕೆ ನನಗೆ ಹಾಗಾದರೆ ಪ್ರಶಸ್ತಿ ಬಂದಿದೆ ಅಂತ ಅನ್ಸುತ್ತೆ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ತೋರಿಸಿ ನನಗೆ ಅಂತ ಹೇಳ್ದೆ ನಾನು ಬಿಡಲಿಲ್ಲ ಸ್ವಲ್ಪ ಹೋದ ಆಮೇಲೆ ಅವ್ರು ಬರಲೇ ಇಲ್ಲ ಮಾನ ದಿನ ಎಲ್ಲರೂ ಅವತ್ತು ಕೇರಳ ಬೇರೆ ಆಗಿದೆ ನಮ್ಗೆ ಹೆಂಗೆ ಬರೋಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಅವರು ಟಿಕೆಟ್ ಬುಕ್ ಮಾಡಲಿಲ್ಲ ನಥಿಂಗ್ ಆದರೆ ನಾನೇನು ಮಾಡಿದೆ ಅಂದರೆ ಬಾಂಬೆಯಿಂದ ಹೋಗಬೇಕಾದ್ರೆ ಕೇರಳದಲ್ಲಿರೋ ಒಬ್ರು ಪೊಲೀಸ್ ಆಫೀಸರ್ ನಂಬರ್ ತೊಗೊಂಡು ಹೋಗಿದ್ದೆ ನಾನು ಮುಂಚೆನೆ ಸೊ ಬೇಸಿಕಲಿ ನಾನು ಏನು ಹೇಳ್ತೀನಿ ಅಂದರೆ ಕೇರಳ ಇಂಡಸ್ಟ್ರಿ ಹೀಗೆ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಒಡಮ್ ಸಿಇಿಂಗ್ ಇಸ್ ನಾವೊಂದು ಹೆಣ್ಣಾಗೆಲ್ಲಾದರೂ ಹೋಗಬೇಕಾದ್ರೆ ವಿ ಶುಡ್ ಡೂ ಆರ್ ಓನ್ ಹೋಮ್ವರ್ಕ್ ಅನ್ ಅನ್ನುವಂಥದ್ದು ಒಂದು ಆ್ಯಂಡ್ ಇತ್ತೀಚೆಗೆ ನಾನು ಮಾಡಿರುವಂತಹ ಒಟ್ಟ ಸಿನಿಮಾ ರೆಸೂಲ್ ಪುಕುಟ್ಟಿ ಅವರ ನಿರ್ದೇಶನ ರೆಸೂಲ್ ಪುಕುಟ್ಟಿ ಅವರ ಆಸ್ಕರ ಪ್ರಶಸ್ತಿಯನ್ನು ಸಹ ತಮ್ಮದಾಗಿಸ್ಕೊಂಡಿದ್ದಾರೆ ಸ್ಲಮ್ ಡೌಮ್ ಮಿಲಿನೇರಿಗೆ ಸೌಂಡ್ ಎಫೆಕ್ಟ್ಸ್ ಕೊಟ್ಟು ಹಾಗಾಗಿ ಅವರಿಗಿರುವಂತಹ ಹೆಸರು ಮತ್ತು ಅವರ ಅವರ ಇಡೀ ವಾತಾವರಣನೇ ಬೇರೆದಾಗಿತ್ತು ಆಮೇಲೆ ಅದರಲ್ಲಿ ಪಾಲ್ಗೊಂಡವರು ಸಹ ಎಲ್ಲರೂ ಸತ್ಯರಾಜ್ ಅವರಿದ್ದರು ರೋಹಿಣಿಯವರಿದ್ದರು ಸಾಕಷ್ಟು ಜನ ಕಲಾವಿದರು ಅಲ್ಲಿ ಆ ಥರದ್ದು ಯಾವುದು ಅವಕಾಶ ಅಥವಾ ಆ ಥರದ್ದು ಏನೂ ನನ್ಗೆ ಕಂಡು ಬಂದಿಲ್ಲ